Then there is a prana, the vibe, the energy, keeps us bound to the world. How does the prana keep to the bound world? We breathe in the subtle prana, which starts from Atma. Sukshma prana, prana the Atma is Ralate. Subtle prana. Okay, it goes through the spinal cord and it controls the organs. Okay, but our attention is on the out. So our prana is tying us to the world. The mind is jumping into the world. Got it? Prana maninata prapancha bandhana sikshakurtade usine mulaka manasu en martade namanna bahya prapancha sikakurtade. So now mind I have to bring back the mind I have told manasina hega upastarade helidene. Now the prana you have to bring back. Okay, how do you bring back prana? When you breathe in prana namanna horagina prapancha usine mulaka horage prapancha sikshakurtade. So ಹಾಗಾಗಿಬಿಟ್ಟು ಏನು ಮಾಡಬೇಕು ಉಸಿರಾಡುವಾಗ ನಾವು ಪ್ರಾಣವನ್ನು ವಾಪಸ್ ಆತ್ಮನ ಕಡೆಗೆ ತೆಗೊಳ್ಳೋದು ಅದನ್ನು ಮಾಡಬೇಕು. ಯಾವ ಭಾವನೆಯಿಂದ? ಶಿವೋಹಂ, ಶಿವಸ್ವರೂಪಿ ನಾನು ಅಂತ. ನಮ್ಮ ಉಸಿರು ಇಲ್ಲಿ ಒಳಗಿಂದ ಬರುತ್ತೆ, ಒಳಗೆ ಬರುತ್ತೆ, ಹೊರಗೆ ಹೋಗುತ್ತೆ, ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಇಲ್ಲಿ ಬ್ರೆತ್ ಕಮ್ಸ್ ಇನ್ ಆ್ಯಂಡ್ ಗೋಸ್ ಔಟ್ ಫ್ರಮ್ ಹಿಯರ್. ಸೊ ದ ಬ್ರೆತ್ ಈಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಣ, ಸ್ಥೂಲ ಪ್ರಾಣ. ಸೊ ಇಟ್ ಈಸ್ ಕೀಪಿಂಗ್ ಟೈಡ್, ಕೀಪಿಂಗ್ ಅಸ್ ಟೈಡ್ ವಿತ್ ದ ವರ್ಲ್ಡ್. ಪ್ರಪಂಚಕ್ಕೆ ಬಂಧಿಸ್ತಾ ಇದೆ ನಮ್ಮನ್ನು. ಓಕೆ, ಬಟ್ ಇಟ್ಸ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ಆತ್ಮನಿಂದ, ಸಾಕ್ಷಿಯಿಂದ ಸ್ಟಾರ್ಟ್ ಆಗಿದೆ. ಓಕೆ, ಸೊ ವಿಲ್ ರಿಮೆಂಬರ್ ದ ಹೌದ್ ವೇರ್ ದ ಪ್ರಾಣ ಕೇಮ್ ಇನ್ ಟು ಪಿಕ್ಚರ್, ವೇರ್ ದ ಪ್ರಾಣ ಸ್ಟಾರ್ಟೆಡ್. ಸೊ ವೆನ್ ಯು ಬ್ರೀತ್ ಇನ್ ದ ಪ್ರಾಣ, ದ ಬ್ರೆತ್ ಗೋಸ್ ಇನ್ ಲೈಕ್ ದಿಸ್, ಉಸಿರು ಕೆಳಗೆ ಹೋಗುತ್ತೆ. ದೆನ್ ವಿಜುಲೈಸ್ ಎನರ್ಜಿ ಮೂವಿಂಗ್ ಅಪ್ ಇನ್ ದಿ ಸ್ಪೈನಲ್ ಕಾರ್ಡ್ ಅಪ್ ಟು ದಿಸ್ ಪಾಯಿಂಟ್. ಓಕೆ, ಸೊ ಪ್ರಾಣ ಉಸಿರು ಒಳಗೆ ತಗೊಂಡಾಗ, ವೆನ್ ಯು ಬ್ರೀತ್ ಇನ್ ವಿಜುಲೈಸ್ ದ ಎನರ್ಜಿ ಮೂವಿಂಗ್ ಫ್ರಮ್ in the spinal cord up here up to this point. When you breathe out, it comes back to the base. Olak hogaga usir olak hogaga, so it's like a complete, like a cycle. Olak hogaga mooladharinda prana shakti yerutade, and you have to visualize because nimge illi correct you know anubhava illa. So yen madbeku, ondu belakina hage nimma bennu mulayalu hogutade antu tilkobeku, bennu belakina hage ಅಥವಾ ನೀವು ಹಾಲಿನ ಹಾಗೆ ಹೋಗ್ತಾ ಇದ್ದಂತ ತಿಳ್ಕೊಬೇಕು, ಕೂಲಾಗಿ ಹೋಗ್ತಾ ಇದ್ದಂತ ತಿಳ್ಕೊಬೋದು. ಓಕೆ, ಸೊ ಐದರ್ ವೇ ಫ್ರಮ್ ಹಿಯರ್ ಬ್ರೆತ್ ಕಮ್ಸ್ ಇನ್, ಎನರ್ಜಿ ಮೂವ್ಸ್ ಅಪ್ವರ್ಡ್ಸ್ ಹಿಯರ್. ಬ್ರೆತ್ ಗೋಸ್ ಔಟ್, ದಿ ಎನರ್ಜಿ ಮೂವ್ಸ್ ಡೌನ್ವರ್ಡ್ಸ್ ಆ್ಯಂಡ್ ಔಟ್. ಸೊ ಇಟ್ ಕಂಪ್ಲೀಟ್ ಸೈಕಲ್. ಸೊ ನಾವು ಏನಾಗುತ್ತೆ, ದ ಬ್ರೆತ್ ಯು ಆರ್ ಕನೆಕ್ಟಿಂಗ್ ವಿತ್ ದ ಆತ್ಮ, ವೆರ್ ಆಸ್ ಅರ್ಲಿಯರ್ ಯು ಆರ್ ಕನೆಕ್ಟಿಂಗ್ ಮನ ವಿತ್ ಮೈಂಡ್ ವಿತ್ ಆತ್ಮ, ನಾವು ಯು ಆರ್ ಕನೆಕ್ಟಿಂಗ್ ದ ಬ್ರೆತ್ ವಿತ್ ಆತ್ಮ. ಬ್ರೆತ್ ಈಸ್ ಆ್ಯಕ್ಚುಲಿ ರಜೋಗುಣ. ಓಕೆ, ಮನಸ್ಸು ಈಸ್ ಅಬೌಟ್ ಸತ್ವಗುಣ. ಸೊ ಸತ್ವಗುಣದಿಂದ ಆತ್ಮಕ್ಕೆ ಹೋಗ್ತಿದ್ದೀರಾ, ಈಗ ರಜೋಗುಣದಿಂದ ಆತ್ಮಕ್ಕೆ ಹೋಗ್ಬೇಕು, ಯಾಕಂದರೆ ಅದು ಭಾಳ ಓಡಾಡ್ತಾ ಇರ್ತದೆ ಅದು ಪ್ರಾಣ. ದ ಪ್ರಾಣ ಕೀಪ್ಸ್ ಮೂಯಿಂಗ್. ಸೊ ಬ್ರೀತ್ ಇನ್, ದ ಬ್ರೆತ್ ಗೋಸ್ ಡೌನ್, ಎನರ್ಜಿ ಮೂವ್ಸ್ ಅಪ್ ಹಿಯರ್ ಸ್ಲೋಲಿ, ನೋ ಹರಿ, ನೋ ಪ್ರೆಷರ್, ಏನು ಪ್ರೆಷರ್ ಇಲ್ಲ. ಅರ್ಥ ಆಗಿದೆಯಾ? ಹಾಂ, ಆ್ಯಂಡ್ ನೋ ಪ್ರೆಷರ್. ಸೊ ವಾಟ್ ಹ್ಯಾಪನ್ಸ್ ಇಸ್ ಗ್ರ್ಯಾಜುಲಿ ದಿ ಬ್ರೆತ್ ಫಿಲ್ಸ್ ಅಪ್, ದಿ ಪ್ರಾಣ ಫಿಲ್ಸ್ ಅಪ್ ಹಿಯರ್ ಬ್ರೈನ್ ಕ್ಯಾವಿಟಿಯಲ್ಲಿ. ಪ್ರಾಣ ಫಿಲ್ಸ್ ಅಪ್ ಮಿದುಳಲ್ಲಿ ಪ್ರಾಣ ತುಂಬಿಕೊಳ್ತದೆ. ಮಿದುಳಲ್ಲಿ ಪ್ರಾಣ ತುಂಬಿಕೊಂಡಾಗ ಮನಸ್ಸು ಶಾಂತ ಆಗುತ್ತೆ, ಸೈಲೆಂಟ್ ಆಗುತ್ತೆ. ಓಕೆ, ದೆನ್ ಜಸ್ಟ್ ಸ್ಟೇ ಇನ್ ಸೈಲೆನ್ಸ್. ಎಲ್ಲಿ ಯುವರ್ ಮೈಂಡ್ ಶುಡ್ ಬಿ, ಅಟೆನ್ಷನ್ ಶುಡ್ ಬಿ ಇನ್ವರ್ಡ್ಸ್ ಇನ್ ದ ಬ್ರೈನ್ ಕ್ಯಾವಿಟಿ. ಸೊ ಅಗೈನ್ ಥಾಟ್ಸ್ ಕಮ್, ಪ್ರಾಣ ಮೂವ್ ಆಗುತ್ತೆ. ಅಗೈನ್ ಟು ಆರ್ ತ್ರೀ ಟೈಮ್ಸ್ ಯು ಡೂ ಇಟ್ ಸ್ಟೇ ಲೈಕ್ ದಟ್, ಯು ಕ್ಯಾನ್ ಸ್ಟೇ ಲಾಂಗ್ ಟೈಮ್ ಇನ್ ಸೈಲೆನ್ಸ್. ಅರ್ಥ ಆಯ್ತು ಎಲ್ರಿಗೂ? ಅರ್ಥ ಆಯ್ತಾ? ಎನಿಬಡಿ ಹ್ಯಾಸ್ ಎ ಕ್ವಶನ್? ಅರ್ಥ ಆಯ್ತು ಎಲ್ರಿಗೂ? ನಿಮ್ಗೆ ಅರ್ಥ ಆಯ್ತಾ? ನೀವು ಬೇಕಾದ್ರೆ ನಿಮ್ಗೆ ಸ್ವಲ್ಪ ಬಿಸಿ ಆಗ್ತದೆ ಅಂತಂದರೆ ಆ ಪ್ರಾಣಶಕ್ತಿ ಇದೆಲ್ಲ ಕೂಲಾಗಿ ಮೂವ್ ಆಗ್ತಿತ್ತು ಬಿಡಿ. ಕೂಲ್ ಅಂದರೆ ಹಾಲಿನಾಗೆ ನಿಮ್ಮ, ಹಾಂ, ನಿಮ್ಗೆ ಏನು ಅನ್ಸ್, ಏನು ಏನು ಕೂಲ್ನೆಸ್ ಕೊಡ್ತದೆ ಅದು ಮಾಡಿ. ಓಕೆ, ಕಳ್ಳಿಗೋಮ ಕಳ್ಳಿ, ಪಟ್ಟಿ ಅಡ್ಡ ಬಿದ್ದರೆ, ಪಟ್ಟಿ ಆದರೆ ಅಡ್ಡ ಬಿದ್ದರು ಸೂ ಏರೋಡ್ಕ ಮತ್ತೆ ಬಿದ್ದರಿ ಕಳುವೆ. ಹಾಂ, ಸ್ಟಾರ್ಟ್. ಈಗ ಉಸಿರು ಬೇಕು ಹೋಗೋದ ಶಿವೋಹಂ, ಶಿವಸ್ವರೂಪಿ ನಾನು ಅನ್ನೋ ಭಾವನೆಯಿಂದ ಹೋಗಬೇಕು. ಓಕೆ, ಸ್ಟಾರ್ಟ್ ಸ್ಲೋಲಿ.
sit silently, shanta upatvali. Take your awareness to the brain cavity. Manasanna midulana valabhaga ke tagondu hogi. Alli 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 avakash ide, alli gamana idli. Puna yochana bandre puna usratu madi. Asatoma Satgamaya Tamasoma Jyotirgamaya Mrityorma Amratam Gamaya Om Shanti 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 Lokaha Samastaha Sukino Bhavantu Lokaha Samastaha Sukino Bhavantu Lokaha Samastaha Sukino Bhavantu Harihi Om Shri Gurubhyo Namaha Harihi Om. Any questions are there? Any questions are there? So, gently, natural like pause. Breath stop. Gently. Gently. If you can. Okay? Just gently pause. Force more. Okay. We start this. But mind is silent? Yeah. Huh? Very much. Calm. Can you feel that mind is silent, becoming silent? Thoughts are reducing. So now by this practice you can stay in a thoughtless state for longer and longer. Yes. Okay? Yena force illa, naturally. Shivo. So either I can one of the two only I am able to visualize, either the movement of the Guru or the brain inner cavity. Both I am not able to do. Illa, you do only one at a time. Now visualize illa, attention now. So you whatever attention can go only one place now. Take that to place, move that and come here. Okay. Follow it. Okay. Don't you can't have attention in two places. Mm-hmm. One place. But attention, you should think as if you are going giving attention to this. As if you know the lapa. You're looking at it like this. Okay. Okay? You have to feel as if you are looking through this. Ashte. As if. Okay. Not necessarily. As if. Yanagata that. Intuitive vision start developing. Mm-hmm. As if. Okay. You are not taking attention to one place, you are taking attention only one place. Mm-hmm. Through here, there. Oh. Through here. Okay. Right? There is no split. Attention cannot be split like that. Okay. Hey, Mari, Ammani bido appa. Amma kutko maadli. Nee nillu, nillu kutko. Okay? So any question? Yada prashna idi already maadli gaita nim maadli gaita manu shanti agutha agutha food sahasra dhyana maadli gaita nim gaita adna chakra gaita ha paravagilla yen agala. So adanna yen maadaku nivu yene bandru adanna offer it to guru. Okay, things will change. So nimge yen anustha alli yenadru ಏನು ಏನೇನು ಸಾಧನೆಯಲ್ಲಿ ಏನೋ ಡಿಫಿಕಲ್ಟೀಸ್ ಬಂತು
just offer it to Guru. Guru doesn't mean me, not necessarily me. Anybody whom you think is Guru. Okay, just offer it. Sarina, mundavana? Chakras andre, actually, what is chakras? Chakras actually is roadmap actually. Roadmap for consciousness, consciousness and evolution. Okay, nama hindina kaala we need a roadmap in life. Okay, chakra is a roadmap. How to evolve from where you are. Okay, it's a roadmap. Don't give more importance than a roadmap. Roadmap is not the road. It gives you major milestones. Okay, it tells you what are happening. Chakra yeno agibidide, some chakra has happened, nothing, don't worry about that. Just understand the roadmap, if there are some milestones are there. Okay, so now let us go to Mooladhara Chakra. ಮೂಲಾಧಾರ ಚಕ್ರಕ್ಕೆ ಹೋಗೋಣ. ಅಮ್ಮ ಆಯ್ಕೊಡ್ತವೆ, ಏಕ್ ನಿಮಿಷ ವಿಡಿಯೋ ಕಾಲ್ ಕರ್ತಾ, ವಿಡಿಯೋ ಕರ್ತಾ. So let us take now Mooladhara Chakra Kona. Let us go to Mooladhara Chakra. So the Mooladhara Chakra, I have made two columns. Okay, ikade it's a VRI state, it's a current state. And then igirudu and ikade you realize adu enartunda. The foundation Mooladhara anta helidre Moola plus Adhara, the foundation of our life. So foundation of our life, for most of the people, ellaru hechina janarigeno, they have an arm on the foundation. Okay, avaga enagutte, your life is for survival. Okay, whereas I am Atma, nan Atma antu kodaga, nan sakshi antu kodaga, from survival you move into bliss, ananda. So now it's no longer struggle, survival, it's bliss. And when Mooladhara, you think that you are a body, nimma jeevanakke adhara, I am the body antadaga. Okay, so the fear is your life, fear drives your life. Hedrike jeevanadalli aita jeevanadalli hedrike idiya idu illa ha hedrike nimma jeevanakke adhara aagibitre neevu naanu deha antu irukku gatti aagibidira. I am the body and the gatti aagibidira adhara eno foundation eno naanu deha. Your foundation of your life is I am the body. The foundation is shaky actually, it doesn't work. Okay, so from there I am the consciousness, I am the witness. You have to move gradually.
then the foundation will be strong, the real foundation. Now dehala manasalla buddhi alla namu atma anta arivadaga foundation gatti agutte, alli varige foundation shaky. So devata ganesha anta helide. Okay, so ganesha, what is the special characteristic of ganesha? Ganesha vishesha eno? What is Ganesha? Ganesha andre enu? Gana Isha. Gana andre gumpu. Yavudu gumpu adu? Body. Indriya ganagalu. Indriya ganagalu, sense organs. Okay, gana Ganesha andre indriyagala odeya. Okay, so he is a master of sense organs. That's why in Ganesha, all sense organs are magnified. Ears are big, sharp hearing. Kivi thodudu. Eyes are small, sharp seeing. The trunk is big, sharp nose. The teeth is big, hallu thodudu. Skin is thick. Panchadhanendriyagalu magnified. He is magnified by sense organs. Understand? Sense of touch, skin. Charma dappa. Yake? Sukshmavada anubhava. Kannu sandu. Eyes are small. Subtle vision. The teeth is big. Subtle enjoyment of food. Okay? Ears are big. Subtle sound. Sukshma sukshma keluvike. So, ide Ganesha. Ganagala. ಇಂದ್ರಿಯ ಗಣಗಳ ಒಡೆಯ. ಗಣೇಶ ಯಾರು? ಇಂದ್ರಿಯ ಗಣಗಳ ಒಡೆಯ. ಆಯ್ತಾ? ಹಿ ಇಸ್ ಅ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್. ನೌ ಆರ್ ಯು ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್ ಆರ್ ಸ್ಲೇವ್ ಆಫ್ ಸೆನ್ಸ್ ಆರ್ಗನ್ಸ್? ಸೊ ಗಣದಾಸ. ಓಕೆ, ಯಾಕೆ? ಐ ಆಮ್ ದ ಬಾಡಿ. ನಾನು ದೇಹ ಅಂತ ಹೇಳ್ಬಿಟ್ರೆ ಗಣದಾಸ. ಓಕೆ, ಗಣೇಶ. ಯು ವಿಲ್ ರಿಯಲೈಸ್ ಗಣೇಶ ವ್ಯಾನ್ ಯು ಬಿಕಮ್ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್. ಹೌ ಡಿ ಹೌ ಡಸ್ ಇಟ್ ಹ್ಯಾಪನ್? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಮ್ನಾನಿ ಶಿವೋಹಂ ಶಿವೋಹಂ ಶಿವೋಹಂ. ಸೊ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಹೇಳೋದು ಗೊತ್ತಾದಾಗ ನಾನು ಇಂದ್ರಿಯಗಳ ಒಡೆ ಆಗ್ತೇನೆ. ದೇಹನೇ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಹೇಳೋ ಇಂದ್ರಿಯಗಳು ಹೇಳ್ಬೋದಾಗ ಹೋಗ್ತಾ ಇರ್ತವೆ. ಅರ್ಥ ಆಗ್ತೀಯಾ? ಸೊ ನಿಮ್ಮ ಕತೆ ಏನು? ಗಣೇಶನ ಪೂಜೆ ಮಾಡ್ತಾರೆ ಎಲ್ಲರು? ಹ್ಯಾವ್ ಯು ಡೂಯಿಂಗ್ ಪೂಜೆ, ಪೂಜೆ ಆಫ್ ಗಣೇಶ? ಪಕ್ಕ ಇಷ್ಟೊತ್ತಿಗೆ ಗಣೇಶ, ಇಫ್ ಯು ಆರ್ ಡನ್ ಗಣೇಶ ಪೂಜಾ ಪ್ರಾಪರ್ಲಿ, ಯು ಶುಡ್ ಬಿಕಮ್ ಮಾಸ್ಟರ್ ಆಫ್ ಬಿಸ್ನೆಸ್ ಆರ್ಗನ್ಸ್. ವಾಟ್ ಯು ಥಿಂಕ್ ಗಣೇಶ ಪೂಜೆ ಇಸ್? ಜಸ್ಟ್ ಡೂಯಿಂಗ್ ಸಮ್ ಫುಡ್ ಇನ್ ಫ್ಲವರ್ ಅಂಡ್ ಲಡ್ಡು ಅಂತ, ಲಡ್ಡು ಫಾರ್ ಗಣೇಶ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ನಾಟ್ ಹೇಳಿ. ಪರಾವಿದ್ಯಾ ಈಸ್ ಗಣೇಶ ಪೂಜಾ. ಆತ್ಮಜ್ಞಾನ ಇಸ್ ಗಣೇಶ ಪೂಜಾ. ಸೊ ದೆನ್ ಯು ಬಿಕಮ್ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್. ಇಂದ್ರಿಯಗಳ ಒಡೆ ಆಗ್ತಾರೆ ಗಣೇಶ ಅಂದ್ರೆ. ನೌ ವಿ ಆರ್ ಸ್ಲೇವ್ ಆಫ್ ಸೆನ್ಸ್ ಆರ್ಗನ್ಸ್. ಆರ್ ಯು? ಓಕೆ, ನಾವು ಇಫ್ ಯು ಇಫ್ ಯು ಬಿಕಮ್ ಎ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್, ವಾಟ್ ಲ್ಯಾಪನ್? ನೀವು ದೊಡ್ಡ ಇಂದ್ರಿಯಗಳ ಒಡೆಯಾದ್ರೆ ಏನಾಗ್ತೀರಿ ನೀವು? ವಾಟ್ ಹ್ಯಾಪನ್ಸ್ ಇಫ್ ಯು ಬಿಕಮ್ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್? ವಾಟ್ ಹ್ಯಾಪನ್ಸ್ ಟು ಯು? ಇಂದ್ರಿಯಗಳ ಒಡೆಯಾದ್ರೆ ಏನಾಗ್ಬಿಡ್ತೀರಾ? ಆನಂದ. ಈ ವೈರಾಗ್ಯ ಅನ್ನೋದು ಸ್ವಲ್ಪ ಆನಂದ, ದ ಬ್ಲಿಸ್. ದೊಡ್ಡ ಹೊಟ್ಟೆ, ಗಣೇಶನ ದೊಡ್ಡ ಹೊಟ್ಟೆ ಏನ್ ಸಂಕೇತ ಗೊತ್ತಾ? ಆನಂದ. ಆನಂದವೂ ಆನಂದ. ಎಂತ ಆನಂದ ಅದು? ಆತ್ಮಾನಂದ, ಬ್ರಹ್ಮಾನಂದ. ಓಕೆ, ಸೊ ಗಣೇಶನ ಪೂಜೆ ಏನು? ವಾಟ್ ಇಸ್ ದ ಪೂಜಾ ಆಫ್ ಗಣೇಶ? ಹೌ ಡು ಯು ಡೂ ದಟ್? ನಾನು ನಾನೆಂಬುದು ನಾನಲ್ಲ,
ಇದೇಹ ಮನ ಬುದ್ಧಿ ನಾನಲ್ಲ ಸಚಿದಾನಂದಾತ್ಮ ಶಿವನಾಮ್ನಾನೇ ಶಿವೋಹಂ 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 ದಿಸ್ ಈಸ್ ಕಾಲ್ಡ್ ಗಣೇಶ ಪೂಜಾ. ಯಾಕಂದ್ರೆ ಗಣೇಶ ವಿದ್ಯಾದೇವತೆ, ಈಸ್ ವಿದ್ಯಾದೇವತೆ. ಗಣೇಶ ಯಾರು? ವಿದ್ಯೆಯ ದೇವತೆ. ವಿದ್ಯೆಯಲ್ಲಿ ಎರಡು ವಿಧ, ಪರಾವಿದ್ಯ ಅಪರಾವಿದ್ಯ. ಹೊಟ್ಟೆ ಪಾಡಿಗೆ ಅಪರಾವಿದ್ಯ, ಇಂಜಿನಿಯರಿಂಗು, ಮೆಡಿಕಲ್ಲು, ಅಡಿಗೆ, ಕುಕ್ಕಿಂಗ್, ಆಲ್ ದೋಸ್ ಥಿಂಗ್ಸ್ ಅಪರಾವಿದ್ಯ. ಓಕೆ. ಆ್ಯಂಡ್ ಆತ್ಮಜ್ಞಾನ, ಸೆಲ್ಫ್ ರಿಯಲೈಸೇಷನ್ ಈಸ್ ಪರಾವಿದ್ಯ. ಸೊ ಗಣೇಶ ಈಸ್ ದೇವತಾ ಫಾರ್ ಪರಾವಿದ್ಯ. ದಟ್ಸ್ ಈಸ್ ಇನ್ ಮೂಲಾಧಾರ ಚಕ್ರ, ಪ್ರಥಮ ಪೂಜ್ಯ. ಓಕೆ. ಸೊ ಪರಾವಿದ್ಯ ಈಸ್ ದ ಬಿಗಿನಿಂಗ್ ಆಫ್ ಯುವರ್ ಜರ್ನಿ. ಅರ್ಥ ಆ ಗಣೇಶ ವಿಘ್ನಕಾರಕ, ವಿಘ್ನ ನಿವಾರಕ. ಹಿ ವಿಲ್ ಪುಟ್ ವಿಘ್ನ ಇನ್ ಯುವರ್ ಪಾತ್, ಜಸ್ಟ್ ಮೇಕ್ ಶೂರ್ ದ್ಯಾಟ್ ಯು ಟರ್ನ್ ಯುವರ್ ಅಟೆನ್ಷನ್ ಟು ಪರಾವಿದ್ಯ. ಪರಾವಿದ್ಯೆ ಕಡೆಗೆ ಮನಸ್ಸು ಇರ್ಲಿ ಅಂತ. ಯು ಆರ್ ಟೂ ಮಚ್ ಇನ್ವಾಲ್ಡ್ ಇನ್ ಅಪರಾವಿದ್ಯ, ಅಪರಾವಿದ್ಯ. ಸೊ ಪರಾವಿದ್ಯೆ ಕಡೆ ಮನಸ್ಸಿನಲ್ಲಿ ವಿಘ್ನ ಆಗ್ತದೆ. ಈಸ್ ವಿಘ್ನಕಾರಕ, ವಿಘ್ನ ನಿವಾರಕ. ಆ್ಯಂಡ್ ಹೂ ಇಸ್ ವೈಫ್ ಆಫ್ ಗಣೇಶ? ಇಸ್ ಮ್ಯಾರಿಡ್ ಆರ್ ನಾಟ್? ಸಿದ್ಧಿ ಬುದ್ಧಿ. ಸಿದ್ಧಿ ಮೀನ್ಸ್ ಸ್ಪಿರಿಚುವಲ್ ಪವರ್ಸ್, ಬುದ್ಧಿ ಮೀನ್ಸ್ ವಿಸ್ಡಮ್. ಯಾವಾಗ ಆತ್ಮಜ್ಞಾನ ಕಡೆ ಹೋದಾಗ ಸಿದ್ಧಿ ಬರ್ತದೆ, ಆಮೇಲೆ ಬುದ್ಧಿ ಬರ್ತದೆ. ಬುದ್ಧಿ ಮೀನ್ಸ್ ವಿಸ್ಡಮ್. ಸಿದ್ಧಿ ಬುದ್ಧಿ ಎರಡನ್ನ ದಾಟಿ ಜ್ಞಾನ ಕಡೆ ಹೋಗಿ ನಾವು. ಓಕೆ. ಸೊ ದಟ್ಸ್ ವೈ ಗೆಟ್ ಸೆಟ್ ದಟ್ ಗಣೇಶ ಇಸ್ ಮ್ಯಾರಿಡ್ ಅಂಡ್ ಗಣೇಶ ಇಸ್ ನಾಟ್ ಮ್ಯಾರಿಡ್. ಬಿಕಾಸ್ ಯು ವಿಲ್ ಗೆಟ್ ಸಿದ್ಧಿ ಅಂಡ್ ಬುದ್ಧಿ, ಬಟ್ ಡೋಂಟ್ ಗೆಟ್ ಸ್ಟಕ್ ಟು ದಟ್ ಸಿದ್ಧಿ ಅಂಡ್ ಬುದ್ಧಿ, ಗೋ ಬಿಯಾಂಡ್ ದಟ್. ರೈಟ್. ಸೊ ಗಣೇಶನಿಗೆ ಪ್ರಿಯವಾದ್ಯೇನು? ತಿನ್ನಿಸು, ತಿನ್ಲಿಕ್ಕೆ ಮೋದಕ. ಆ ಮೋದಕ ಅಂದ್ರೆ ಏನು? ಸ್ವೀಟು, ತುಪ್ಪದಲ್ಲಿ ಮಾಡಿದ್ದು. ಅಲ್ರಿಯಪ್ಪ, ಗಣೇಶನ ಹೊಟ್ಟೆ ಭಾಗ ಅಂತ ಮಾಡಿಬಿಟ್ಟಿದ್ರಪ್ಪ. ಯು ಮೇಡ್ ಗಣೇಶ ಆಸ್ ಎ ಗ್ಲಟನ್. ಓಕೆ. ಹಿ ಈಸ್ ವಿದ್ಯಾದೇವತ. ಮೋದಕ ಫಾರ್ ಗಣೇಶ ಈಸ್ ಆತ್ಮಜ್ಞಾನ. ಮೋದಕ ಮೀನ್ಸ್ ಒನ್ ವಿಚ್ ಗಿವ್ಸ್ ಆನಂದ. ಮೋದವನ್ನು ಕೊಡೋದು ಆನಂದ, ಮೋದಕ. ವಿದ್ಯಾದೇವತೆಗೆ ಮೋದಕ ಏನು ಕೊಡ್ತಾರಪ್ಪ ನೀವು? ಇಂಗ್ಲೀಷ್ ಟೀಚರಿಗೆ, ಇಂಗ್ಲೀಷ್ ಟೀಚರ್ಗೆ ಹೋಗಿ ಹಿಂದಿ ಪೋಯಿಟ್ರಿ ಹೇಳಿದ್ರೆ ಹೊಡ್ಕೊಡ್ತಾರೆ. ವಿದ್ಯಾದೇವತೆಗೆ ಹೋಗ್ಬಿಟ್ಟು ಲಡ್ಡು ತಂದು ಕೊಡ್ತೀವಿ ನೀವು, ಒಳ್ಳೆ ಕತೆ ಆಯ್ತಲ್ಲ. ಯು ಟೆಲ್ ಫಾರ್ ಯುವರ್ ಫಿಸಿಕ್ಸ್ ಟೀಚರ್, ಗೋ ಗೋ ಅಂಡ್ ಟೆಲ್ ಬಯಾಲಜಿ, ಶಿ ವಿಲ್ ಟೇಕ್ ಜಂಪ್ ಔಟ್ ಆಫ್ ಸೀಟ್. ಗಣೇಶ ಇಸ್ ವಿದ್ಯಾದೇವತ. ಫಾರ್ ಹಿಮ್ ಪರಾವಿದ್ಯ ಇಸ್ ಅ ಮೋದಕ. ಅರ್ಥ ಆಯ್ತಾ? ಪರಾವಿದ್ಯೆ ಇಸ್ ವಾಟ್? ಆತ್ಮಜ್ಞಾನ. ದಟ್ ಈಸ್ ಮೋದಕ ಫಾರ್ ಗಣೇಶ ಗಣೇಶ. ಓಕೆ. ಸೊ ದೆನ್ ವಾಟ್ ಈಸ್ ದ ಮೇನ್ ಪ್ರಾಕ್ಟೀಸ್? ಲಿವಿಂಗ್ ಇನ್ ದ ಪ್ರೆಸೆಂಟ್. ಪ್ರಾಣಾನುಸಂಧಾನ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ, ಹೇಳ್ಕೊಟ್ಟಿದ್ದೇನೆ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಹೇಳ್ಕೊಡ್ತೇನೆ. ಆತ್ಮ ಅನಾತ್ಮ ವಿವೇಕ ಆ್ಯಂಡ್ ಓಂಕಾರ ಧ್ಯಾನ. ಓಂಕಾರ ಧ್ಯಾನ ನಿಮ್ಗೆ ಹೇಳ್ಕೊಡಲ್ಲ, ಅದು ನಿಮಗೆ ಆದ್ನ ಮತ್ತು ಮಣಿಪುರ ಧ್ಯಾನ ಮಾಡಿಸ್ತೇನೆ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಹೇಳ್ಕೊಡ್ತೇನೆ. ಸೊ ಎಕ್ಸ್ಪೀರಿಯನ್ಸ್ ಇನ್ ಮೂಲಾಧಾರ ಚಕ್ರ. ವರ್ಲ್ಡ್ ಈಸ್ ರಿಯಲ್, ಪ್ರಪಂಚ ರಿಯಲ್. ಅಜ್ಞಾನದಲ್ಲಿ ಪ್ರಪಂಚ ಸತ್ಯ, ಆತ್ಮ ಮಿಥ್ಯ. ಗೊತ್ತಾಯ್ತಾ? ಆತ್ಮ ಇಲ್ಲ ಅನ್ನೋದು ಅಜ್ಞಾನ. ಓಕೆ. ಓಕೆ. ಸೊ ಆತ್ಮಜ್ಞಾನದಲ್ಲಿ, ರಿಯಲ್ ಎಸ್ಟೇಟಲ್ಲಿ ಕಾನ್ಷಿಯಸ್ನೆಸ್ ಇಸ್ ದ ರಿಯಲ್. ದ ವರ್ಲ್ಡ್ ಈಸ್ ಇನ್ ಅಪಿಯರೆನ್ಸ್ ಇನ್ ಕಾನ್ಷಿಯಸ್ನೆಸ್. ಬ್ರಹ್ಮ ಸತ್ಯ, ಜಗತ್ ನಿತ್ಯ. ದೆನ್ ಐ ಆಮ್ ದ ವರ್ಲ್ಡ್, ನಾಟ್ ಐ ಆಮ್ ದಿ ಬಾಡಿ. ದ ಬಾಡಿ ಅಲ್ಲ, ಐ ಆಮ್ ಇನ್ ಮೀ. ನನ್ನಲ್ಲಿರೋ ಜಗನ್ ಮಾತೆ ಪ್ರಪಂಚ. ದಿಸ್ ದ ಸ್ಟೇಟ್ ಆಫ್ ರಿಯಲೈಸೇಷನ್. ಓಕೆ. ಇಸ್ ನಾಟ್ ರನ್ನಿಂಗ್ ಫ್ರಮ್ ದ ವರ್ಲ್ಡ್, ಐ ಆಮ್ ದ ವರ್ಲ್ಡ್.
I am in me is the world. It's not conceptual knowledge, experiential knowledge. Okay? So, illi enagutte, the nature of intelligence is instinct. Instinct andre ಇನ್ಸ್ಟಿಂಕ್ಟ್ ಅಂದರೆ ಪ್ರೋಗ್ರಾಮ್ ಬಿಹೇವಿಯರ್. ಓಕೆ, ನಿಮ್ಗೆ ಇನ್ಸ್ಟಿಂಕ್ಟ್ ಇದೆಯಾ? ಡು ಯು ಹ್ಯಾವ್ ಇನ್ಸ್ಟಿಂಕ್ಟ್? ಎಕ್ಸಾಂಪಲ್, ದಟ್ಸ್ ಅ ರಿಫ್ಲೆಕ್ಸ್ ಆಕ್ಷನ್, ಇಟ್ಸ್ ನಾಟ್ ಯುವರ್ ಇನ್ಸ್ಟಿಂಕ್ಟ್. ಓಕೆ, ಕಾಫಿ ನೋಡಿಕೊಳ್ಳೆ. ಓಕೆ, ಏನೋ ಒಂದು ಸ್ವೀಟ್ ಸಿಕ್ತು, ಯಾರು ಸಿಕ್ಬಿಟ್ರು, ಇಟ್ಕೊಂಡು ಮಾತಾಡೋದೇ ಮಾತಾಡೋದು, ಟಕ್ 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 ಟಕ್. ಏನು ಅವರ ಅಡುಗೆಯಿಂದ ಹಿಡಿದು, ಊಟದಿಂದ ಹಿಡಿದು, ಮನೆಯವರ ಹೆಂಡತಿ ಮಕ್ಕಳು. ಇನ್ಸ್ಟಿಂಕ್ಟ್ ಇಸ್ ಪ್ರೋಗ್ರಾಮ್ ಬಿಹೇವಿಯರ್. ಯು ಆರ್ ಪ್ರೋಗ್ರಾಮ್ ಫಾರ್ ವಾಟ್? ಟಕ್ 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 ಟಕ್. ಇಟ್ಕೊಂಡು ಯಾರು ಸಿಕ್ಕಿದ್ರು, ವೇಟಿಂಗ್ ಫಾರ್ ಅಪಾರ್ಚುನಿಟಿ, ಟಾಕ್ 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 ಟಾಕ್. ಇದೇನಾದ್ರು ಮಾಡ್ತೀರಾ ನೀವೇನಾದ್ರು? ವಾಟ್ ಎವರ್ ಯುವರ್ ಪ್ರೋಗ್ರಾಮ್, ನಿಮ್ಗೆ ಏನು ಪ್ರೋಗ್ರಾಮ್ ರನ್ ಆಗ್ತಿರ್ತಾರೆ ಅದೇ ಪ್ರೋಗ್ರಾಮ್ ಇನ್ಸ್ಟಿಂಕ್ಟ್. ಸೊ ಫಾರ್ ಎಕ್ಸಾಂಪಲ್ ಇನ್ಸ್ಟಿಂಕ್ಟ್ ಪ್ರೋಗ್ರಾಮ್ ಒನ್ ಎಕ್ಸಾಂಪಲ್. ಓಕೆ, ಆಯ್ಕೆ ಪಡ್ಕೋಮ ದಿಸ್ತು. ಹಾಂ ಹಾಂ, ಹೇಗಾದ ಫೋನ್ ಕಾಲ್ ಕರ್ತಾರ ಅವರು, ಕಟ್ಕರಿ ಫೋನ್ ಕಾಲ್ ಕರ್ತಾರ. So, example of program behavior, donkey, katte, when you get a donkey, when you go behind donkey, donkey has no choice, only kicking, right? Katte hindukona hobitre kattege en madakala, en madakala, odilike odebeku. Okay, ಇಟ್ಸ್ ಎ ಪ್ರೋಗ್ರಾಮ್ ಬಿಹೇವಿಯರ್, ಅದ್ರಲ್ಲಿ ಏನು ಚಾಯ್ಸ್ ಇಲ್ಲ. ಓಕೆ, ಈಗ ಕ್ವಿಕ್ಕಾಗಿ ಹೇಳಪ್ಪ ನಿಮ್ಮದು ಏನೇನು ಒನ್ ಪ್ರೋಗ್ರಾಮ್ ಬಿಹೇವಿಯರ್ ಆಫ್ ಈಚ್ ಆಫ್ ಯು, ಸೊ ದಟ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ವಾಟ್ ಪ್ರೋಗ್ರಾಮ್ ಬಿಹೇವಿಯರ್ ಯು ಹ್ಯಾವ್. ದಟ್ಸ್ ಕಾಲ್ಡ್ ಇನ್ಸ್ಟಿಂಕ್ಟ್. ಏನು ನಿಮ್ದೇನು ಪ್ರೋಗ್ರಾಮ್ ಬಿಹೇವಿಯರ್ ಇದ್ರೆ ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ನೋಡಿ. ಕಾಫಿ ನೋಡಿದ್ರೆ ಕುಡಿಬೇಕನ್ಸ್ತ ಮತ್ತೆ ನಿಮ್ದೇನ್ರಿ ಕತೆ? ಹಾ, ಯಾರ ಸಿಕ್ಕಿದ ಕೂಡ ಮಾತಾಡೋದು, ಮಾತು 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 ಆಯ್ತಾ. ಅಪಾರ್ಚುನಿಟೀಸ್ ಟು ಗೆಟ್ ಎ ಕಜೋಳ ಎ ಪರ್ಸನ್ ಒಡೆಬಿಡಿಯು. ವೆನ್ it's difficult, so difficult the program behavior, it's natural. behavior like what? See snakes. Tell me your day-to-day real activity. No, why you are a little snake? Have you seen any snake in Bangalore? When I get up, every morning get up, I do the activities. Is it a program or it's natural? It is to be done. See, if you don't do something, immediately you feel uncomfortable. That's instinct. What about you? Phone. Mobile. WhatsApp.
Yeah, as soon as it pings, yes, I have to check. These are all programmed. Actually, over a period of time, it gets programmed. Some natural instincts are there. Sleep, there are only three natural instincts for us. Okay? What is the? Nidra, Maituna, Ahara. The food, sex, and sleep. This is natural instincts. Now, WhatsApp, email, acquired instincts. Right? Okay, so, Hedre. Madam. ಸುಮ್ಮನೆ ಹೇಳ್ರಿ, ಯಾರು ಏನು ಹೇಳ್ತಾರೆ ಅದನ್ನು ಬನ್ನಿ, ಅವ್ರು ಹೇಳಿದ್ರೆ ಅದನ್ನ ನೀವು ರಿಪೀಟ್ ಮಾಡೋ ಬೇರೆ ಹೇಳಬೇಕು. ಅಲ್ಲಲ್ಲ, ಅದು ಆಯ್ತು, ಪಾಸ್ ಅದು ಮುಗೀತು, ಅವ್ರು ಹೇಳೋದನ್ನ ಮುಗಿಬಿಡು, ಈಗ ನೀವು ಬೇರೆ ಹೇಳಬೇಕು. ಅವ್ರು ಹೇಳದಿದ್ದು ಅದು ಮುಗಿದೋಯ್ತು, ಈಗ ಬೇರೆ ಹೇಳಬೇಕು. ಮೂರನೇದು ಟಿವಿ. ಹಾ ಹೇಳಿ ಹೇಳಿ ಬೇಗ, ಎಲ್ಲರೂ ಒಂದೊಂದು ಯೋಚನೆ ಮಾಡಿಟ್ಟಿರಪ್ಪ. ನೀವು ಯಾರು ಏನಾದರೂ ಹೇಳಿಬಿಟ್ರೆ ರಿಪೀಟ್ ಮಾಡಿದ್ರೆ ರಿಪೀಟ್ ಮಾಡೋಂಗಿಲ್ಲ ನೀವು. ಸಿ ಐಡಿಯಾ ಟು ಅಂಡರ್ಸ್ಟ್ಯಾಂಡ್, ನೀವು ಇಲ್ಲದೆ ನಿಮ್ಗೆ ಏನಾಗುತ್ತೆ, ನಾನು ಏನೋ ಹೇಳ್ತೀನಿ ನೀವು ಮರ್ತುಕೊಂಡು ಹೋಗ್ಬಿಡ್ತೀರ ಅಷ್ಟೇ. ಹ್ಞೂ, ಹೇಳ್ರಿ, ನೀವು ಹೇಳ್ರಿ. ನಿಮ್ದೇನ್ರಿ? ಹಾಂ, ಯೋಚನೆ ಮಾಡಿದ ಇನ್ಸ್ಟಿಂಕ್ಟ್ ಅದು ಆಗ್ತಾ ಇರ್ತದ, ಮತ್ತೆ ಇನ್ಸ್ಟಿಂಕ್ಟ್ ನೀವು ಮಾಡ್ತಾ ಇರೋದು. ನಿಮ್ದೇನ್ರಿ? ಕ್ಲೀನಿಂಗು ಗುರುಜಿ. ಕ್ಲೀನಿಂಗು ಯಾರನ್ನ? ನಿಮ್ದೇನ್ರಿ? ಶಾಪಿಂಗ್. ಹ್ಮ್, ನಿಮ್ದು? ವಾಟ್ ಇಸ್ ಇನ್ಸ್ಟಿಂಕ್ಟ್? ಸೊ ಇನ್ಸ್ಟಿಂಕ್ಟ್ ಅಲ್ಲಿ ಎರಡಿದೆ, ನ್ಯಾಚುರಲ್ ಅಂಡ್ ಅಕ್ವೈರ್ಡ್. ವಾಟ್ ಎವರ್ ಈ ಪ್ರೋಗ್ರಾಮ್ ಇರ್ಸುತ್ತೆ ಅಕ್ವೈರ್ಡ್. ಹಾ, ಟಾಕಿಂಗ್ ಎಲ್ಲ ಕುಕಿಂಗ್ ಎಲ್ಲ ಇಟ್ಕೊಂಡು ಟಾಕಿಂಗ್. ಓಕೆ, ನಿಮ್ದೇನ್ರಿ? ಮೊಸ್ಕಿಟೋ. ಓಕೆ, ಭಜನೆ ಕೇಳೋದ ಹೇಳೋದ ಮಾತಾಡೋದಿಲ್ವಾ? ಸೊ ವೈ ಇನ್ಸ್ಟಿಂಕ್ಟ್? ನೋ, ದ ಇನ್ಸ್ಟಿಂಕ್ಟ್ ಈಸ್ ಮೇಕಿಂಗ್ ಮೋರ್ ಅಂಡ್ ಮೋರ್ ಯು ಮೆಷಿನ್ಸ್. ಇಂಟೆಲಿಜೆನ್ಸ್ ಮೇಕ್ಸ್ ಯು ಮೋರ್ ಅಂಡ್ ಮೋರ್ ಡಿವೈನ್. ಇಂಟೆಲೆಕ್ಟ್ ಮೇಕ್ಸ್ ಯು ಹ್ಯೂಮನ್. ಇಂಟ್ಯೂಷನ್ ಮೇಕ್ಸ್ ಯು ಯೋಗಿ. ಇನ್ಸ್ಟಿಂಕ್ಟ್ ಮೇಕ್ಸ್ ಯು ಅನಿಮಲ್. Because you are more and more living a programmed life. Okay, animals don't have a choice, no? No, better than animals. Intellect makes you a human. Intuition makes you a yogi. Intelligence makes you divine. Intelligence. Pure intelligence. Okay?
pure intelligence is Atmajnana. Ah, Atmajnana la. Atma. Atmajnana is intellect. Okay. Okay. So the self here is personal. Still you feel that I am somebody. Okay? You are not gone beyond state, I am everybody. I am all. In Muladhara Chakra level, you are Muladhara Chakra level, Nanu Jiva. Personal. Okay? In real estate, you are transcendental. You are all. What is the block here? It's called Brahma Granthi. That means the focus is on the pleasure. Pleasure is to sense organs. I have already told about pleasure. Aita? Pleasure, happiness, joy, and bliss. Like I said, na? Muladhara Chakra, pleasure. Enjoy a cup of coffee. Go for sari center. Open all the saris, touch it. Smell it. Don't buy it. Go for shopping. Okay. The purpose is to go for shopping is go in the round shopping mall, touch everything. Finally, buy one 10 rupee kerchief. These are all part of Brahma Granthi. Okay? Clear? Is this the best idea? Huh? Window shopping. Window shopping is a horrid one. He's a salesman. 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 So, day-to-day routine. Right? So, Muladhara Chakra Shikota Yata? Now, we'll go to Muladhara Chakra practice. Progress. Reprogramming. He is another vasa. Ayak padutve? Okay, so now let us go to Muladhara Chakra, little bit more detail. Yen chitra chitra yen torustare yen nenu godagata yen nodidre chitra, can you see anything, make anything out of that chitra? Just trying to see through the hole in the hand. Small viewpoint. See, in morning you are supposed to see the sun like this, you know, hige yen antu helikodtare, see the sun anta madidra ha adena suryanige belige tulsi neer hakidmele. So that actually the ancestors of this thing is, you have to realize non-duality. Oneness of that. Okay. For non-duality practice is, remember, non-duality early in the morning, look at the sun. I and the sun are one. Sarina, madida anta illa kelsa? Madida. Okay. Okay, now tell me what is fear? Hedri Kendri and Repa, tell me what is fear? I am the body in the Bandaga. Ah. Hedri Kendri and Repa? How are you going to do it? Fear of our life. Jeeva Paya. What is fear? You're losing something. Body there. Jeeva. So all fear is because of the duality. Okay, where there is separation, there is a fear. Okay? Yelli separation idyo, alli hedrike ide. For example, you are with the friends. Okay? When you are friends, you are very comfortable. Snehitrutti ide, comfortable. Ella nanna ulle anta. All of friends. The moment one stranger comes, something happens.
Your boss comes also. But I used to experiment this. Hala, your playground house boss or office boss? I used to have this fear every month and when I go for some monthly review meetings. So what questions will arise? Always have to experience this every month and. Yeah. So the fear. Fear is when there is a separation. But here, how separation can I say? If I go for meeting, review meeting, what separation I... So, boss, is your godfather or... Na, hey, I'm Gotti, I'm friendly boss, hey. Huh? It's my own agala. Chancy, he is separate. Okay. Separation. Yelli separation idiyo? Alli fear idhe. Advaitam pashyati. Okay? The respect and reverence come into. Okay, respect and reverence is God. There's a word called God fearing people. Yeah. Why should fear God? There's a word called God fearing people. Right? Okay. Why should you fear God? ಭಗವಂತ ನೋಡಿದ್ರೆ ಹೆದರಿಕೆ ಯಾಕಾಗ್ಬೇಕಪ್ಪ ಆಗ್ಬೇಕಾ ಮನುಷ್ಯ ಆಕ್ಚುಲಿ ದಿಸ್ ವರ್ಡ್ ಟರ್ಮಿನಾಲಜಿ ಕಮ್ಸ್ ಫ್ರಮ್ ಜೂಯಿಶ್ ರಿಲಿಜನ್ ಇಸ್ ದ ಒರಿಜಿನ್ ಆಫ್ ಇಸ್ಲಾಮ್ ಅಂಡ್ ಕ್ರಿಶ್ಚಿಯಾನಿಟಿ ಓಕೆ ಜೂಯಿಶ್ ಗಾಡ್ ಇಸ್ ಎ ಟೆರಿಬಲ್ ಗಾಡ್ ಓಕೆ ಹೀಸ್ ಸಿಟಿಂಗ್ ಇನ್ ಹೆವನ್ ಓನ್ಲಿ ಟು ಕೌಂಟ್ ಯುವರ್ ಫಾಲ್ಟ್ಸ್ ಅಂಡ್ ಪನಿಶ್ ಯು Okay. See, the culture of a society tells about the culture, nature of God. Jewish people are always in trouble. From one place to other place, they were chased, being chased. One kind of word style. And they have a God who is always punishing. That's why the God punishing word has come. From Judaism, Christianity has come and Islam has come. Both have the fundamental concept that God is, you have to be afraid of God. Yes. Whereas Hindu God, he will dance, sing, have family, have children. Universally, we have heard many stories. No, Guruji shapa kodadu. Can you make a list? Devri yavattu shapa kottilla. Bari rishi munigale kottilla. Devri yavattu shapa kottidare. Alla, devre trouble la lotta hogibidtane. Allappa, that's because you have made God in your image. You have to understand God, you are the image of God. Instead of that, you have started making God in your image. Ulta process. Namma troubles gandu bhagavantane hastida. Okay. So, you have to understand, I am made in the image of God. I am is the image of God. Instead of that, you are making God in your image. Watching this Shani serial. Stop watching that serial. She says Shani ge ishton kashta naam inyao lekka. Okay. But Christianity they teach that we are all sinners. That's because the whole concept comes God is punishing God. From Judaism, because root of Christianity is Judaism. So, our gods actually are loving, dancing, singing. They are not fearful. Okay. That tells something about society. Right? So, the fear is even separation from God is fear. Bhagavantan is separate from fear. Okay? We cannot be separate from God. Bhagavantan is separation agbaradu. ಅದು ದೊಡ್ಡ ಫಿಯರ್ ಓಕೆ ಹಾಂ ಇದೇನಪ್ಪ ಇದು ಹಾಂ ಹೌ ಮೆನಿ ಪೀಪಲ್ ರೀಡ್ ನ್ಯೂಸ್ ಪೇಪರ್ಸ್ ಹಿಯರ್ ಕೈತಿ ಕಾಫಿ ತರ ಹಾಂ ಡೂ ಯು ರೀಡ್ ನ್ಯೂಸ್ ಪೇಪರ್ಸ್ ರಿಯಲಿ You read the news, but you don't read the paper, right?
So wherever there is news, there's paper also. Okay? But we don't give attention to the paper. So anything in the universe, there's already consciousness is there, Chaitanyam is there. The Chaitanyam is the background for anything happening. Okay? Brahma is there everywhere, in front of us, behind us. Bhagavanta namma olage horagade idane. ಓ ಭಗವಂತ ಒಳಗಡೆ ಅದು ಯಾರು ಕೇಳಿದ್ರೆ ಭಗವಂತ ಎಲ್ಲ ಕಡೆ ಇದ್ದಾರಂತೆ. ಬಟ್ ನಿಮ್ಮ ಅನುಭವ ನಾನು ಪ್ರಶ್ನೆ, ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ. ಇಸ್ ಇಟ್ ಯುವರ್ ಎಕ್ಸ್ಪೀರಿಯನ್ಸ್ ಆರ್ ಯುವರ್ ಕಾನ್ಸೆಪ್ಟ್? ಅದು ಕತೆ ಅಲ್ಲಿಯಪ್ಪ, ನಿಮ್ಮ ಅನುಭವ ಆಗ್ಬೇಕಪ್ಪ. ನಿಮ್ಮ ಅನುಭವ ಆಗಿದ್ರೆ ಏನಾಗುತ್ತೆ, ಅವ್ರು ಊಟ ಮಾಡಿ ನಿಮ್ಗೆ ಹೊಟ್ಟೆ ಅಲ್ಲಿ ತುಂಬಿದ್ರಲ್ಲ. ಸೊ ದಿ ಕಾನ್ಶಿಯಸ್ನೆಸ್, ದಿ ಒನ್ನೆಸ್ ಈಸ್ ಅ ರಿಯಲ್ ಎಕ್ಸ್ಪೀರಿಯನ್ಸ್. Okay, because we are focused on the sense of inputs, that has gone to background. Sense inputs are overpouring us. So gradually we can make that as a foreground and sense inputs as background. Nidanavagi nama indriyagalanna indriyagalanna dhyana martta dhyana martta bhagavantane sarvasva anta godagutade. Yaar helidalla kathe bhagavanta ella kade adella makkalu helikoltare. What is the big deal? Okay, it should be a living experience that all pervading consciousness is the reality. So that can happen if you go enter into Sahaja Samadhi repeatedly. Sahaja Samadhi puna puna vadare, that becomes a natural reality. Because you are again and again referring to paper, not the news. So ide ido paper has taken the form of boat. Okay, like that Bhagavan or Chaitanyam has taken the form of every object. Every object is Chaitanyam only. Conditioned Chaitanyam. Okay? Yellavu Chaitanyame. Bhagavanta illidu vastu illa adike nam pustakam hindina hindina pustaka pustaka kaalu muttidu namaskara valli kedidvi Saraswati anta alva. So, but adella instinct programmed. You have to move to intelligence, you have to realize it. ಇನ್ಸ್ಟಿಂಕ್ಟ್ ಪ್ರಯೋಜನ ಇಲ್ಲ, ಇನ್ಸ್ಟಿಂಕ್ಟ್ ಗಳು ಎಲ್ಲ ಎನಿಮಲ್ಸ್. ಸೊ ದೇರ್ ಆರ್ ಪ್ರೋಗ್ರಾಮ್ ಬಿಹೇವಿಯರ್, ಇಟ್ ಹ್ಯಾಸ್ ಟು ಬಿ ಕಮಿಂಗ್ ಔಟ್ ಆಫ್ ಪ್ಯೂರ್ ಇಂಟೆಲಿಜೆನ್ಸ್. ಸೊ ಎವ್ರಿ ಸಿಂಗಲ್ ಆಬ್ಜೆಕ್ಟ್ ಈಸ್ ಮೇಡ್ ಅಪ್ ಆಫ್ ಕಾನ್ಶಿಯಸ್ನೆಸ್. Consciousness is the fundamental substance, not the atom or molecule of energy. And unfortunately for you, consciousness cannot be quantified. The moment you quantify, consciousness becomes an object. And object is not reality. Chaitanya. Paper rocket. Okay? So what is the difference here? Paper has taken the form of a boat. Paper boat agide, paper rocket agide. Difference is in name and form. Substance is same. Ellavu bhagavantana roopa pa. Nama roopagalu bere. Irudu chaitanya matra. Arthagtiya? So nan deha alla antu helide. Deha kuda chaitanyave. ಆದರೆ ಚೈತನ್ಯ ಅನ್ನೋದು ಎಲ್ಲದಕ್ಕಿಂತ ಬೇರೆ. ಆಲ್ ಗೋಲ್ಡ್ ಆರ್ನಮೆಂಟ್ಸ್ ಆರ್ ಗೋಲ್ಡ್, ಬಟ್ ಗೋಲ್ಡ್ ಇಸ್ ನಾಟ್ ಎನಿ ಆರ್ನಮೆಂಟ್. ಆಲ್ ಆಬ್ಜೆಕ್ಟ್ಸ್ ಆರ್ ಕಾನ್ಷಿಯಸ್ನೆಸ್, ಬಟ್ ಕಾನ್ಷಿಯಸ್ನೆಸ್ ಇಸ್ ನಾಟ್ ಎನ್ ಆಬ್ಜೆಕ್ಟ್. ಅರ್ಥ? ಸೊ ದಿಸ್ ಇಸ್ ಮೋರ್ ಲೈಕ್ ಎ ವಾಟರ್, ಓಷನ್ ಅಂಡ್ ವೇವ್. ನೀರು, ಸಮುದ್ರ, ಅಲೆ. ಸೊ ನಮ್ಗೇನಾಗುತ್ತೆ, ವಿ ಆರ್ ಅಫ್ರೈಡ್ ಆಫ್. ನಮ್ಗೇನಾಗ್ತದೆ, ಒಬ್ಬರು ನೋಡಿದ್ರೆ ಹೆದರಿಕೆ ಆಗುತ್ತೆ. ಜೀವ ಅನ್ನೋದು ಅಲೆಗಳಿದ್ದ ಹಾಗೆ. ಈಚ್ ಇಂಡಿವಿಜುವಲ್ ಈಸ್ ಲೈಕ್ ಎ ವೇವ್. ಓಕೆ, ಈಚ್ ಇಂಡಿವಿಜುವಲ್ ಇಸ್ ಲೈಕ್ ಎ ವೇವ್. ದಿ ಸ್ಮಾಲ್ ವೇವ್ ಈಸ್ ಆಲ್ವೇಸ್ ಅಫ್ರೈಡ್ ಆಫ್ ದಿ ಬಿಗರ್ ವೇವ್. ಬಿಗರ್ ವೇವ್ ವಿಲ್ ಈಟ್ ಮೀ. ಸಣ್ಣ ಅಲೆ, ದೊಡ್ಡ ಅಲೆ, ನುಂಗಿ ಹೆದರಿಕೆ. ಸಮುದ್ರದ ಅಲೆಗಳು. ಅರ್ಥ ಆಗ್ಯಾ?
ಸಣ್ಣ ಅಲೆಗೆ ಏನಾಗುತ್ತೆ, ಅದಕ್ಕೆ ದೊಡ್ಡ ಅಲೆಗಳನ್ನ ತಿಂದಾಕ್ಬಿಡ್ತಂತ. ಸ್ಮಾಲ್ ವೇವ್ ಇಸ್ ಅಫ್ರೈಡ್, ಓಕೆ, ಆ್ಯಂಡ್ ಎವ್ರಿ ವೇವ್ ಇಸ್ ಅಫ್ರೈಡ್ ದಟ್ ವಿಲ್ ಗೋ ಆ್ಯಂಡ್ ಹಿಟ್ ದಿ ಸ್ಟೋನ್, ಸಾಯ್ತೇನೆ ಅಂತ ಹೇಳಿದೆ. ರೈಟ್, ದಿ ಫಿಯರ್ ಆಫ್ ಡೆತ್ ಈಸ್ ಕಾಮನ್ ಟು ಆಲ್. ಗುರುಜಿ, ವೈ ಕಾಂಟ್ ವಿ ಸೇ ಎವ್ರಿಥಿಂಗ್ ಇಸ್ ಎನರ್ಜಿ? ನೋ, ಎನರ್ಜಿ ಇಸ್ ನಾಟ್ ಫಂಡಮೆಂಟಲ್. ನೋ, ಫಾರ್ ಯು ಎನರ್ಜಿ ಇಸ್ ಫಂಡಮೆಂಟಲ್. ದಟ್ಸ್ ವಾಟ್, ದಟ್ಸ್ ಅಪ್ ಟು ದಟ್ ಪಾಯಿಂಟ್ ಯು ಕ್ಯಾನ್ ಗೋ. ಸೈನ್ಸ್ ಎನರ್ಜಿ ಇಸ್ ಫಂಡಮೆಂಟಲ್ ಫಾರ್ ಯು, ಬಟ್ ದಟ್ಸ್ ನಾಟ್ ಫಂಡಮೆಂಟಲ್ ರಿಯಾಲಿಟಿ. ನೋ, ಜಸ್ಟ್ ಲೈಕ್ ದ ಗೋಲ್ಡ್ ಎಕ್ಸಾಂಪಲ್, ಜಸ್ಟ್ ಲೈಕ್ ದ ವೇವ್ ಎಕ್ಸಾಂಪಲ್, ಎವ್ರಿಥಿಂಗ್ ಇಸ್ ಎನರ್ಜಿ, ಬಟ್ ಯಾ, ಬಟ್ ವಿ ಪರ್ಸೀವ್ ಇಟ್ ಇನ್ ಡಿಫ್ರೆಂಟ್ ವೇಸ್. ನೋ, ಕಾನ್ಶಿಯಸ್ನೆಸ್ ಇಸ್ ಎನರ್ಜಿ, ಇಸ್ ಕಾನ್ಶಿಯಸ್ನೆಸ್ ಇನ್ ಮೂಮೆಂಟ್, ಓಕೆ, ಬಟ್ ಫಂಡಮೆಂಟಲ್ ರಿಯಾಲಿಟಿ ಇಸ್ ಕಾನ್ಶಿಯಸ್ನೆಸ್. ಎನರ್ಜಿ ಇಸ್ ಡಿರೈವ್ಡ್ ಫ್ರಮ್ ಕಾನ್ಶಿಯಸ್ನೆಸ್. Scientists have reached up to a level of energy, but that's not the fundamental. But in science, energy is either matter or matter in motion. No, there is no matter for us now. Everything is energy. You can't quantify what is matter. So matter is also energy. Yeah. No, I'm saying for him, for scientists, you can go up to the energy. Energy, that's what. Beyond energy, it's beyond energy. That is, you have reached the fundamental limits of science. Energy is quantified. Energy, you can give some equation. No, consciousness, what equation you can give? No, we give equation to a form of energy. Correct. We cannot describe energy as such. Yes. So, what is undescribable energy is consciousness. Okay. You cannot describe means you cannot qualify it. Yeah. You cannot actually, what you can escape, you cannot, you cannot put into a framework, okay, immersion. Objective framework. Yeah, that is fine. So, because you can't put it, it jumps out of the objective framework, then it becomes consciousness. The moment objectivity comes to temperature, you are moved out of consciousness. And because we don't know what energy is, we don't know what mathematics is, like, because we don't know what one or what numbers are. I can say there is one bottle, I can say there is one person, then we can understand one, but no one knows what one is. Okay. Good. Now we are wise man. Now we are, from scientist, he has become a wise man now. Okay, so there was a wise man called Socrates. Huh. Greekly, one wise man, there was a very, very wise man called Socrates. Huh. Okay, Socrates idru. Then there is a temple, oracle, temple of oracle. So people go and ask oracle, God, who is the wisest man in Greece? Because they want to honor the wisest man. Yaru bala jnani yaru anta. Socrates, the oracle says, Socrates is the wisest man. Socrates is the wisest man. So all people rush and garland Socrates. Socrates is okay, Maharakta. Jnani anta helidala, devaru. Okay? Socrates, why are you garlanding me? You are the wisest man as per the oracle. Neenu jnani, yarige? Oracle helidake. Socrates wonders, I know nothing. ನನ್ಗೆ ಏನೋ ಗೊತ್ತಿಲ್ಲ ಅಂತ ಅಂತ ಹೇಳ್ಬಿಡ್ತಾರೆ. ದನ್ ದೀಸ್ ಪೀಪಲ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ದೆನ್ ದೇ ಗೋ ಬ್ಯಾಕ್ ಟು ಒರಾಕಲ್. ಸಾಕ್ರೆಟಿಸ್ ಸೇಸ್ ಈಸ್ ನೋಸ್ ನಥಿಂಗ್. ನೋ, ಲೈಕ್ ಒರಾಕಲ್ ಲಾಫ್ಸ್ ಅಂಡ್ ಸೇಸ್, ದಟ್ಸ್ ವೈ ಈಸ್ ವೈಸೆಸ್ಟ್ ಮ್ಯಾನ್. ವೆನ್ ಯು ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಯು ನೋ ನಥಿಂಗ್, ಯು ಬಿಕಮ್ ವೈಸ್. ದೆನ್ ಸಮ್ಬಡಿ ಆಸ್ಕ್ ಸಾಕ್ರೆಟಿಸ್, ನೌ ದ ರಿಯಲ್ ಸೀಕ್ರೆಟ್. ಓಕೆ, ಲಿಸನ್ ಕೇರ್ಫುಲಿ. ಸಾಕ್ರೆಟಿಸ್ ಅಂತ ಕೇಳ್ತಾರೆ, ನೀವು ಹೌ ಡಿಡ್ ಯು ಬಿಕಮ್ ದ ವೈಸೆಸ್ಟ್ ಮ್ಯಾನ್ ಅಂತ. ವಿ ಹರ್ಡ್ ದಟ್ ಯುವರ್ ವೈಫ್ ಈಸ್ ಎ ಶ್ರೂಡ್, ದಟ್ಸ್ ಈಸ್ ಹಾರಿಬಲ್. ಓಕೆ, ಶ್ರೂ, ಓಕೆ, ವೈಫ್ ಟಾರ್ಚರ್ಸ್ ಯು ಇಫ್ ಯು ಸಿಟ್ ಫಾರ್ ಒನ್ಸ್ ಯು ಆರ್ ಸಿಟಿಂಗ್ ಫಾರ್ ಮೆಡಿಟೇಷನ್, ಅಂಡ್ ಶಿ ಬಾಟ್ ಒನ್ ಬಕೆಟ್ ಫುಲ್ ಆಫ್ ಹಾಟ್ ವಾಟರ್ ಇನ್ ಪೋರ್ಡ್ ಇನ್ ಹಿಸ್ ಹೆಡ್. ಓಕೆ, ತಲೆ ಮೇಲೆ ಬಿಸಿನೀರು ಹಾಕ್ಬಿಟ್ರು. ನಿಮ್ಮ ಹೆಂಡತಿ ಅಷ್ಟು ನಿಮ್ಮನ್ನು ತೊಂದರೆ ಕೊಡ್ತಂತ ಕೇಳಿದೆ, ನೀವು ಹ್ಯಾ ಇಷ್ಟು ಜ್ಞಾನಿಗಳಾಗಿಂದ. ಅದಕ್ಕೆ ಸ್ವಾಮಿ ನಾನು ಪೀಪಲ್ ಫೀಲ್ ಪಿಟಿ. ಓಕೆ,
ವಾಟ್ ಇಫ್ ಯು ಹ್ಯಾಡ್ ಎ ವೈಫ್ ಹೂಸ್ ಆರ್ ನಾಟ್ ಟಾರ್ಚರಿಂಗ್ ಯು ಲೈಕ್ ದ ನಿಮ್ಮ ಹೆಂಡತಿ ತೊಂದರೆ ಕೊಡಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಟೇಕನ್ ಮೀ ಕಪಲ್ ಆಫ್ ಇಯರ್ಸ್ ಲೈಕ್ ಐ ವಿಲ್ ಬಿಕಮ್ ಓಲ್ಡ್ ಲೈಕ್ ಯು ಪೀಪಲ್ ಬಿಫೋರ್ ಐ ಗೆಟ್ ವಿಸ್ಡಮ್ ಅಂತ. ಸೊ ದಿ ಸೀಕ್ರೆಟ್ ಈಸ್ ಕ್ಲಿಯರ್. Now you can actually for your this thing you can make it as husband, okay? It's gender neutral. Okay, so now the waves come and go and waves are afraid, which is individuals hedrike agutavarge, but when the wave come to know that all are part of the ocean, adare ellavu samudra da paaku antu gotayitu, then will their problem be solved? Agut solve agutta? They are not, problem is not solved. So that's actually called bhakti. We are all children of God and the concept of understanding varuthe. Ocean is God, Bhagavan. Okay? Ocean is Ishwara. Navella Bhagavantana makkalu antu selpa preeti. Love. But between the children there is competition, no? Father gave me more, father gave me less. Idya sibling competition antu helthara, makkalu madhe jala. ಇರುತ್ತಾ? ಹಾಂ, ನಿಮ್ಗೆ ಇವರದೇ ಒಬ್ಬರು ಮಗಳು ರೀ, ನಿಮ್ಗೆ ಎಲ್ಲ ಜಗಳ, ನಿಮ್ಗೆ ಎಲ್ಲ ಜಗಳ, ನೀವು ಮಾಡಿದ್ರೆ ಗೊತ್ತಿಲ್ಲ. ಓಕೆ, ಬಟ್ ನಮ್ಮ ಭಯ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಶಿಷ್ಯರ ಮಧ್ಯೆ ಜಗಳ. ಓಕೆ, ಸೊ ದ ಗಾ ದಿ ವೇವ್ಸ್ ವಿಲ್ ಫೀಲ್ ವಿರ್ ಆಲ್ ಪಾರ್ಟ್ ಆಫ್ ಗಾಡ್, ಸೊ ದೆನ್ ದೇರ್ ಇಸ್ ಲೆಸ್ ಸ್ಟ್ರೆಸ್, ದಟ್ಸ್ ಕಾಲ್ಡ್ ಲವ್ ಭಕ್ತಿ. ಬಟ್ ದ ಭಕ್ತಿ ಡಸಂಟ್ ಸಾಲ್ವ್ ದ ಪ್ರಾಬ್ಲಮ್, ಬಿಕಾಸ್ ಮೈ ಗಾಡ್ ಇಸ್ ಬೆಟರ್ ದನ್ ಯುವರ್ ಗಾಡ್, ವಿ ಆರ್ ಆಲ್ ಒನ್ ಗಾಡ್, ಒನ್ ರಿಲಿಜನ್, ದ್ಯಾಟ್ ಗಾಡ್ ಇಸ್ ಡಿಫ್ರೆಂಟ್. ಓಕೆ, ನಮ್ದೆಲ್ಲ ಒಂದು ಒಂದು ಭಗವಂತ, ನಿಮ್ದು ಬೇರೆ. ಸೊ ಆ ಫೀಲಿಂಗ್ ಆಫ್ ಸಪರೇಷನ್ ಹ್ಯಾಸ್ ನಾಟ್ ಗಾನ್. ವ್ಯಾನ್ ದೇ ರಿಯಲೈಸ್ ಆಲ್ ಆರ್ ವಾಟರ್, ನಾವೆಲ್ಲ ನೀರು ಅಂತ ಗೊತ್ತಾದಾಗ ದೆನ್ ದೇರ್ ಇಸ್ ನೋ ಸಪರೇಷನ್, ದೆನ್ ದೇರ್ ಇಸ್ ನೋ ಹೆಟ್ರೇಡ್ ಆರ್ ಜೆಲಸಿ ಆರ್ ಫಿಯರ್. ಎನಿಥಿಂಗ್ ಹ್ಯಾಪನ್ಸ್ ಟು ದಿ ವೇವ್ ವಾಟರ್, ನಥಿಂಗ್ ಹ್ಯಾಪನ್ಸ್ ಟು ವಾಟರ್ ಅಂತ ಗೊತ್ತಾಗುತ್ತೆ. ಸೊ ದ್ಯಾಟ್ಸ್ ಕಾಲ್ಡ್ ಮುಕ್ತಿ, ಜ್ಞಾನ. ವಿದೌಟ್ ಜ್ಞಾನ ಆಫ್ ಆತ್ಮಜ್ಞಾನ, ಐ ಆಮ್ ಶಿವಸ್ವರೂಪಿ, ದೇರ್ ಇಸ್ ನೋ ಫ್ರೀಡಮ್ ಫ್ರಮ್ ಫಿಯರ್. ಭಕ್ತಿ ಈಸ್ ರಿಕ್ವೈರ್ಡ್ ಟು ಗೋ ಟು ದಿ ಮುಕ್ತಿ. ಸೊ ಇನ್ ಅದರ್ ವರ್ಡ್ಸ್, ವಾಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಸ್, ಫಸ್ಟ್ ಐ ಅಂಡರ್ಸ್ಟ್ಯಾಂಡ್ ಐ ಆಮ್ ಎ ಬಾಡಿ, ನಾನು ದೇಹ ಅಂತ ಗೊತ್ತಾಯ್ತು. ಕಡೆಗೆ ಗೋ ಟು ಸಹಜ ಸಮಾಧಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಐ ಆಮ್, ದೆನ್ ಯು ಫೈನಲಿ ಗೋ ಟು ಪ್ಯೂರ್ ಐ. ಓಕೆ, ಸಾಕ್ಷಿ, ಆ್ಯಂಡ್ ಸಾಕ್ಷಿ ಗೋ ಟು ಬ್ರಹ್ಮಸ್ವರೂಪ. ಸೊ ದೆನ್ ಇಟ್ಸ್ ಮುಕ್ತಿ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಅದ್ವೈತ ಆರ್ ನಾನ್ ಡ್ಯುಯಾಲಿಟಿ. ಆಸ್ ಲಾಂಗ್ ಆಸ್ ಯು ಡೋಂಟ್ ಗೋ ಟು ನಾನ್ ಡ್ಯುಯಾಲಿಟಿ, ಅಂಡರ್ಸ್ಟ್ಯಾಂಡ್ ನಾನ್ ಡ್ಯುಯಾಲಿಟಿ, ರಿಯಲೈಸ್ ನಾನ್ ಡ್ಯುಯಾಲಿಟಿ, ಯು ಆರ್ ಆಲ್ವೇಸ್ ಇನ್ ಟ್ರಬಲ್. ವಾಟ್ ಎವರ್ ಯು ಡು ಇನ್ ಭಕ್ತಿ ಆಲ್ಸೋ ದಿಸ್ ಟ್ರಬಲ್. ಅದೇ ಪ್ರಪಂಚ, ಏನೋ ಬರುತ್ತೆ, ಏನೋ ಆಕ್ಸಿಡೆಂಟ್ ಆಗುತ್ತೆ, ಏನೋ ಆಗುತ್ತೆ.